ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿರೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಾಪುಗೆ ಮತ್ತು ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಅಡ್ಮಿಟಲ್ಲಿ ಆಗಿದ್ದರು. ಸೊ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಕೆಲವೊಂದು ಪೆಂಡಿಂಗ್ ವೀಡಿಯೋ, ಕೃಷ್ಣ ಜನ್ಮಾಷ್ಟಮಿ ಇದೆಲ್ಲ ಇದೆ, ಅದೆಲ್ಲ ಹಾಕ್ತೀನಿ ನಾನು. ಆ್ಯಂಡ್ ಇವಾಗ ಗೌರಿ ಹಬ್ಬದ ದಿನ ಸ್ವಲ್ಪ ಪರ್ಚೇಸಿಂಗಿಗೆ ಬಂದಿದ್ದೀವಿ ಗಣೇಶ ಹಬ್ಬಕ್ಕೆ, ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ. ಸೊ ಇದು ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನ. ಸೊ ನಾನೆಲ್ಲ ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ, ಅಂದರೆ ಡೆಕೋರೇಷನ್ ಏನೆಲ್ಲ ಮಾಡ್ತಾರೆ ನೋಡಿ ಹಬ್ಬಕ್ಕೆ, ಅದೆಲ್ಲ ಗಣೇಶ. ನಮ್ಮಲ್ಲಿ ನಾವು ಗಣೇಶ ಕೂರಿಸೋದು ಅದೆಲ್ಲ ಮಾಡಲ್ಲ, ಜಸ್ಟ್ ಗಣೇಶ ಅನ್ನೋ ಮೂರ್ತಿ ಇದೆ ಅಲ್ವಾ, ಅದಕ್ಕೆ ಪೂಜೆ ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪಾಪು ಪೂಜೆ ಮಾಡೋಕ್ಕೇ ಬಿಡ್ತಾ ಇರಲಿಲ್ಲ ಅಪ್ಪನಿಗೆ, ತುಂಬ ರಗಳೆ ಮಾಡ್ತಾ ಇದ್ದ. ಸೊ ಇವಾಗಂತೂ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಶುರು ಮಾಡಿ ಏನು ಕೆಲಸ ಒಂದೂ ಮಾಡೋಕ್ಕೆ ಬಿಡಲ್ಲ, ಅವನ ಜೊತೆ ಒಬ್ಬರು ಬೇಕೇ ಬೇಕು. ಸೊ ಎಲ್ಲರೂ ಜಸ್ಟ್ ಡಿಸ್ಚಾರ್ಜ್ ಆಗಿ ಬಂದು ಒಂದು 5-6 ಡೇಸ್ ಆಯಿತು ಅಷ್ಟೇ. ಸೊ ಸಿಂಪಲಾಗೆ ನಾವು ಗಣೇಶ ಹಬ್ಬನ ಮಾಡಿದ್ದು, ಅಮ್ಮ ಕುಕಿಂಗ್ ಡಿಪಾರ್ಟ್ಮೆಂಟ್ಸ್ ಅಪ್ಪ ಕುಕಿಂಗ್ ಮಾಡ್ತಾಯಿದ್ರು ಅಡುಗೆ ಮನೇಲಿದ್ದರು. ಸೊ ಅಪ್ಪ ಪೂಜೆ ಕೆಲಸ ಮಾಡ್ತಾಯಿದ್ರು, ಪಾಪನ ನಾನು ನೋಡ್ಕೊತಿದ್ದೆ ಸ್ವಲ್ಪ ಸ್ವಲ್ಪ. ಸೊ ಇಷ್ಟೇ, ಇದೇ ಥರ ಸಿಂಪಲಾಗಿ ಮಾಡಿದ್ವಿ. ಸೊ ನಾವಿಲ್ಲಿ ಶುಂಠಿ ಗಿಡ ಗಣೇಶ ಹಬ್ಬಕ್ಕೆ ಈ ಕಡೆ ಇಡ್ತಾರೆ ಹೆಚ್ಚಾಗಿ. ಸೊ ಶುಂಠಿ ಗಿಡ ಇಟ್ಟಿದ್ದೀವಿ, ಕಬ್ಬು ಆ ಕಡೆ ಈ ಕಡೆ ನೈವೇದ್ಯಕ್ಕಂತ ಇಟ್ಟಿದ್ದೀವಿ. ಆಮೇಲೆ ಮೇಯ್ನಾಗಿ ಬಂದು ಜನಿವಾರ ಹಾಕ್ತೀವಿ ನಾವು, ನೂಲು ಹುಣ್ಣಿಮೆ ಅಂತ ಹೇಳ್ತಾರೆ, ಆ ದಿನ ಹಾಕ್ತಾರೆ ಕೆಲವರು. ಬಟ್ ನಾವು ಒಂದೇ ಹಬ್ಬ ಒಂದೇ ಸಲ ಮಾಡ್ತೀವಿ, ಅಂದರೆ ಅದಕ್ಕೆ ಅದು ಸಪ್ರೇಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾವು ಚೌತಿ ದಿನವೇ ಗಣೇಶ ಹಬ್ಬದ ದಿನವೇ ಜನಿವಾರ ಹಾಕ್ತೀವಿ. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಗಣೇಶ ಹಬ್ಬದ ದಿನ ಪಾಪು ನಿಂತ್ಕೊಂಡ, ಆಮೇಲೆ ಸರಿಯಾಗಿ ಕುತ್ಕೊಂಡಿದ್ದಾನೆ ಹಬ್ಬದ ದಿನ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ತುಂಬ ಪ್ಲ್ಯಾನ್ ಇತ್ತು ಗಣೇಶ ಹಬ್ಬಕ್ಕೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಬಟ್ ಹೆಲ್ತಿಂದಾಗಿ ಎಲ್ಲರೂ ತುಂಬ ಟಯರ್ಡ್ ಆದಾಗೆ ಇದ್ದರು. 5 ಡೇಸ್ ತನಕ ಎಲ್ಲ ಹಾಸ್ಪಿಟ್ಲಲ್ಲೇ ಇದ್ವಿ, ಈ ಕಡೆಯಿಂದ ಪಾಪು ಈ ಕಡೆಯಿಂದ ಅಮ್ಮ. ಹಾಗಾಗಿ ಏನು ಎಂತ ಅಂತ ಹೇಳ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕರೆಕ್ಟಾಗಿ ತಿಳಿಸ್ತೀನಿ. ಸೊ ಇವಾಗ ಪೂಜೆ ಆಗ್ತಾಯಿದೆ. ಸೊ ಇವಾಗ ತೀರ್ಥ ಕೊಡ್ತಾ ಇದ್ದಾರೆ, ಪೂಜೆ ಆಯಿತು. ಇವಾಗ ಗಣೇಶನಿಗೆ ಜನಿವಾರ ಹಾಕ್ತಾರೆ, ಒಂದು ವರ್ಷದಿಂದ ಇನ್ನೊಂದು ವರ್ಷ ಅಲ್ವಾ. ಸೊ ಗಣೇಶನಿಗೂ ಜನಿವಾರ ಹಾಕ್ತಾರೆ. ಅದಾದಮೇಲೆ ಹಿರಿಯರು ಯಾರಿದ್ದಾರೆ ನೋಡಿ, ಅವ್ರಿಗೂ ಹಿರಿಯರು ಅಂತಂದರೆ ತೀರೋದವರು ಅಜ್ಜ ಇದ್ದಾರೆ. ಸೊ ಅವ್ರಿಗೂ ಅಜ್ಜ ದೊಡ್ಡಪ್ಪ ಅವರಲ್ಲಿದ್ದಾರೆ, ಅವ್ರಿಗೆ ಹಾಕ್ತಾರಪ್ಪ. ಆಮೇಲೆ ಅಪ್ಪ ಹಾಕ್ತಾರೆ. ಈ ಸಲ ಸ್ಪೆಷಲ್ ಏನಪ್ಪ ಅಂತಂದರೆ ಪಾಪು ಇದ್ದಾನೆ. ಸೊ ಇವಾಗ ಹಳೆ ಜನಿವಾರನ ಈ ಥರ ಕಾಲಲ್ಲಿ ಹಿಂಬಡಿ ಈ ಥರ ಕಟ್ ಮಾಡಬೇಕು. ಸೊ ಇಲ್ಲಿ ಪಾಪು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ. ಸೊ ಇವಾಗ ನೆಕ್ಸ್ಟ್ ಪಾಪುಗೆ ಹಾಕ್ತಾರೆ. ಸೊ ಜನಿವಾರಕ್ಕೆ ಅದರದಾದ ವ್ಯಾಲ್ಯೂಸ್ ತುಂಬ ಇದೆ ಅಂತಲೇ ಹೇಳ್ಬೋದು, ಹಾಗೆ ಹಾಕ್ಕೊಳ್ಳೋಕ್ಕಾಗಲ್ಲ ಯಾರು. ಸೊ ಅದಕ್ಕೆ ಆದ ರೆಸ್ಪೆಕ್ಟ್ ಇದೆ. ಸೊ ಇವನಿಗೂ ಅಷ್ಟೇ, ಫಸ್ಟ್ ಹಾಕಿದ್ವಿ ಅದಾದಮೇಲೆ ತೆಗೆದಿಟ್ವಿ, ಯಾಕಂದರೆ ಆ ಕಡೆ ಈ ಕಡೆ ಹಾಕ್ತಾರಲ್ವ ಪಾಪು ಅಲ್ಲ, ಅದಕ್ಕೋಸ್ಕರ ತೆಗೆದಿಟ್ಟಿದ್ದೀವಿ. ಯಾಕಂದರೆ ಅದಕ್ಕೆ ಅದರದೇ ಆದ ಒಂದು ರೆಸ್ಪೆಕ್ಟ್ ಇದೆ ಅದಕ್ಕಾಗಿ. ಅವನು ಒಂದು ಕಡೆ ಕೂತ್ಕೊಂಡು ಅಲ್ಲಿ ಕೂತ್ಕೊಳ್ತಿರ್ಲಿಲ್ಲ, ಇವಾಗ ತುಂಬಾ ಕಷ್ಟ ಆಗ್ತದನ ಮ್ಯಾನೇಜ್ ಮಾಡೋಕ್ಕೆ. ಸೊ ನನಗಂತೂ ಸಾಕು ಸಾಕಾಗುತ್ತೆ, ಹೆಚ್ಚಾಗಿ ಅಪ್ಪನ ಜೊತೆನೇ ಇರೋದಲ್ವ. ಸೊ ಅಷ್ಟು ನನಗೆ ಗೊತ್ತಾಗಲ್ಲ. ಸೊ ಅಪ್ಪ ಎಲ್ಲಿಗಾದರೂ ಹೋದಾಗ ತುಂಬಾ ಸುಸ್ತಾಗುವಂಥದ್ದು ಆಗ್ತಾ ಇರುತ್ತೆ. ಸೊ ಇವಾಗ ಕುಕ್ಕಿಂಗ್ ಅಡುಗೆ ಮನೆ ನೋಡ್ತಾ ಇರ್ಬೋದು, ಫುಲ್ಲು ಲಗಾಡಿ ಹೋಗಿದೆ ಅಂತಲೇ ಹೇಳ್ಬೋದು ಅಡುಗೆ ಮಾಡೋ ಇದರಲ್ಲಿ. ಸೊ ತುಂಬ ಏನು ರೆಸಿಪೀಸ್ ಏನು ಮಾಡಲಿಲ್ಲ, ಸಿಂಪಲ್ ಸಿಂಪಲಾಗೆ ಮಾಡಿದ್ವಿ. ಒಂದು ಬಟಾಣಿ ಏನು ಗ್ರೇವಿ, ಆಮೇಲೆ ಒಂದು ಅಂಟೆಕಾಯಿ ಅಂತ ಹೇಳ್ತೀವಿ ನೋಡಿ ಅದರದ್ದು, ಆಮೇಲೆ ಸಾರು, ಪಲ್ಯ, ಪನ್ನೀರು ಒಂದು ಚಿಲ್ಲಿ ಥರ, ಆಮೇಲೆ ನುಗ್ಗೆಕಾಯಿದು ಮಾಡಿದ್ವಿ ಒಂದು ರೆಸಿಪಿ, ಆಮೇಲೆ ಕಾರ್ನ್ ಇದು ಫ್ರೈ ಮಾಡಿದ್ವಿ, ಹಪ್ಪಳ, ಬಜ್ಜಿ, ಪಾಯಸ ಅಷ್ಟೇ ಮಾಡಿದ್ದು. ಸಿಂಪಲ್ ಸಿಂಪಲ್ ಆಗಿ ನೀವು ತುಂಬ ಕೂಡ ಮಾಡಿಲ್ಲ, ಜಸ್ಟ್ ಒನ್ ಡೇಗೆ ಆಗುವಷ್ಟು ಮಾತ್ರ, ಯಾಕೆ ನೆಕ್ಸ್ಟ್ ಡೇ ಆಗಬೇಕಾದ್ರೆ ಯಾರೂ ತಿನ್ನಲ್ಲ ಸುಮ್ಮನೆ. ಅದಕ್ಕಾಗಿ ಇವಾಗ ಫಸ್ಟ್ ಪಾಪುಗೆ, ಯುಗಾದಿಗೆ ತುಂಬ ಸಣ್ಣವನಿದ್ದ, 3 ಮಂತ್ಸ್ ಬೇಬಿ. ಸೊ ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ಸೊ ಪಾಪುಗೆ ಕೊಟ್ವಿ. ಅವನು ನೋಡ್ತಾ ಇರ್ಬೋದು ಅವ್ನು ಏನು ಮಾಡ್ತಾ ಇದ್ದಾನಂತ, ಎಲೆನೆಲ್ಲ ಎತ್ತಿ ಬಿಸಾಡ್ತಾ ಇದ್ದಾನವನು. ಸೊ ಇವಾಗ ನಾನು ಊಟಕ್ಕೆ ಕೂತಿದ್ದೀನಿ, ಫಸ್ಟ್ ಅಪ್ಪ ಮತ್ತು ಪಾಪು ಮಾಡ್ದ, ಆಮೇಲೆ ನಾವು ಊಟ ಮಾಡ್ತಾ ಇದ್ದೀವಿ.
ಸೊ ನೋಡ್ತಾ ಇರ್ಬೋದು. ಸೊ ಮಂಗಳೂರು ಸ್ಪೆಷಲ್ ಏನಪ್ಪ ಅಂತಂದರೆ ಅಷ್ಟಮಿಗೆ ಶುರು ಆದರೆ ಚೌತಿ ತನಕ ಕೊಟ್ಟೆ ಮತ್ತು ಮೂಡೆ ಸ್ಪೆಷಲ್ ಅಂತಲೇ ಹೇಳ್ಬೋದು, ಅದೇ ಇರುತ್ತೆ ಹೆಚ್ಚಾಗಿ. ಸೊ ಇಷ್ಟು ಆ ಪ್ರಿಪರೇಷನಿಗೆ ನಾನು ಒಂದು 2 hours ತನಕ ತಗೊಂಡಿದ್ದೀನಿ ಎಲ್ಲ ಮಾಡಲಿಕ್ಕೆ. ಇವಾಗ ನೈಟ್ ನೋಡ್ತಾ ಇರ್ಬೋದು ನನ್ನ ಮಗ ಎಲ್ಲ ಕಿತ್ತು ಬಿಸಾಡ್ತಾ ಇದ್ದಾನೆ, 2 seconds ಎಲ್ಲ ಕಿತ್ತು ಬಿಸಾಡ್ದು, ಆ ಕಡೆಯಿಂದ ಈ ಕಡೆ ಬರೋ ಶ್ರೊತ್ತಿಗೆಲ್ಲ ಕಿತ್ತು ಬಿಸಾಡಿದ್ದಾನೆ. ನೋಡ್ತಾ ಇರ್ಬೋದು ಮಕ್ಕಳಿದ್ದ ಮನೆ ಇದೇ ಥರ ಎಲ್ಲ, ಒಂದು ಸರಿಯಾಗಿ ವಿಡಿಯೋಕ್ಕೂ ಬೇಡ ಅಲ್ಲ. ಸೊ ಇಷ್ಟೇ ಚಿಕ್ಕ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗಿದ್ದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ನಮಸ್ಕಾರ, ಟೇಕ್ ಕೇರ್.